ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ವಿದ್ಯಾರ್ಥಿಗಳೇ, ತ್ರಿಭುಜಗಳ ಪಾಠದಲ್ಲಿ ಕಳೆದ ಅವಧಿಯಲ್ಲಿ ನಾವು ಪೀಠಿಕೆಗೆ ಸಂಬಂಧಿಸಿದಂತೆ ಯಾವ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು, ಯಾವ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ವಿದ್ಯಾರ್ಥಿಗಳೇ, ಪೀಠಿಕೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಪಾಠದ ಮುಂದಿನ ಭಾಗ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ. ಈ ಒಂದು ಪ್ರಮೇಯಗಳು ಹಂತಕ್ಕೆ ಬಂದಾಗ ಪ್ರಮೇಯಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡ್ರೆ ಮಾತ್ರ ನೀವು ಲೆಕ್ಕಗಳನ್ನು ಸುಲಭವಾಗಿ ಪರಿಹರಿಸಬಹುದು, ಇಲ್ಲ ಅಂತ ಅಂದ್ರೆ ಲೆಕ್ಕಗಳು ಅರ್ಥವಾಗೋದಿಲ್ಲ. ಹಾಗಿದ್ದ ಮೇಲೆ ಮಕ್ಕಳೇ, ಈಗ ನಾವು ಇನ್ನೊಂದು ಹಂತಕ್ಕೆ ಬಂದು ನಿಂತಿದ್ದೇವೆ, ಅದು ಪ್ರಮೇಯಗಳು. ಮಕ್ಕಳೇ, ಈ ಪ್ರಮೇಯಗಳು ಏನಿದವಲ್ಲ, ಈ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಮೇಯಗಳು ಏನಿದವಲ್ಲ, ಇವು ನಿಮಗೆ ಬಹುತೇಕ ಪೂರ್ಣ ಅಂಕಗಳನ್ನು ತಂದುಕೊಡ್ತವೆ. ಅಂದ್ರೆ ಈ ಪ್ರಮೇಯಗಳು ಏನಿದವಲ್ಲ, ಯಾವುದೇ ಟ್ವಿಸ್ಟ್ ಇರೋದಿಲ್ಲ, ಯಾವುದೇ ಗೊಂದಲವನ್ನು ಮೂಡಿಸೋದಿಲ್ಲ. ಕೇವಲ ನೇರವಾಗಿ ಈ ಪ್ರಶ್ನೆಗಳು ಬರೋದ್ರಿಂದ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಪೂರ್ಣ ಅಂಕಗಳನ್ನ ತಂದುಕೊಡ್ತವೆ. ಏನು ಪಾಸಿಂಗ್ ಪ್ಯಾಕೇಜ್ ಅಂತ ಏನ್ ಕರಿತೀವಲ್ಲ ನಾವು, ಪಾಸಿಂಗ್ ಪ್ಯಾಕೇಜ್ ಅಂತಂದೇಳಿ, ಈ ಪ್ರಮೇಯಗಳು ಕೂಡ ಆ ಒಂದು ಪಾಸಿಂಗ್ ಪ್ಯಾಕೇಜ್ ನ ಹಂತದಲ್ಲಿ ಬರ್ತವೆ. ಹಾಗಾಗಿ ಮಕ್ಕಳೇ, ಈ ಪ್ರಮೇಯಗಳು ಏನಿದವಲ್ಲ, ನಾವು ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸುಲಭ ದಾರಿ ಆಗಿದಾವೆ. ಅದರ ಜೊತೆಗೆ ಈ ಪ್ರಮೇಯಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡ್ರೆ ನಾವು ಮುಂದಿನ ಹಂತ ಅಂದ್ರೆ ಈ ಪ್ರಮೇಯಗಳಿಗೆ ಸಂಬಂಧಪಟ್ಟಂತ ಲೆಕ್ಕಗಳು ಏನಿದವಲ್ಲ, ಆ ಲೆಕ್ಕಗಳನ್ನ ನಾವು ಬಹಳ ಸುಲಭವಾಗಿ ಪರಿಹರಿಸಬಹುದು. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಮಕ್ಕಳೇ, ನಿಮಗೆ ಗೊತ್ತಿದೆ ಪ್ರಮೇಯಗಳು ಅಂದ್ರೆ ಏನು. ಎಂಟನೇ ತರಗತಿಯಿಂದ, ಬಹುತೇಕ ಎಂಟನೇ ತರಗತಿಯಿಂದ ನೀವು ಕಲ್ತ್ಕೊಂಡಿದ್ದೀರಿ ಪ್ರಮೇಯಗಳು ಅಂದ್ರೆ ಏನು, ಅಲ್ಲಿ ಬರುವಂತ ಹಂತಗಳಾದರೂ ಯಾವು ಅಂತಂದೇಳಿ ಗೊತ್ತಿದೆಯಲ್ಲ ಮಕ್ಕಳು ನಿಮಗೆ. ಅಲ್ಲಿ ಬರುವಂತ ಹಂತಗಳು ಕನಿಷ್ಠ ಮೂರು ಹಂತಗಳು, ಗರಿಷ್ಠ ನಾಲ್ಕು ಹಂತಗಳು ಬರ್ತವೆ. ಮೊದಲನೇ ಹಂತ ಯಾವ್ದು ಹೇಳ್ರಿ, ದತ್ತ. ಹೋಗ್ತಾನೆ, ಮೊದಲನೇ ಹಂತ ದತ್ತ ಬರುತ್ತೆ. ಎರಡನೇ ಹಂತ ಏನ್ ಬರುತ್ತೆ, ಸಾಧನೀಯ. ಮೂರನೇ ಹಂತ ಏನ್ ಬರುತ್ತೆ, ರಚನೆ. ಹೋಗ್ತಾನೆ, ರಚನೆ. ನಾಲ್ಕನೇ ಹಂತ ಏನ್ ಬರುತ್ತೆ, ಸಾಧನೆ. ಹೌದಲ್ಲ ಮಕ್ಕಳೇ, ಒಟ್ಟು ಒಂದು ಪ್ರಮೇಯದಲ್ಲಿ ಎಷ್ಟು ನಾಲ್ಕು ಹಂತಗಳು ಬರ್ತವೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಹೋಗ್ತಾನೆ, ಓಕೆ ಮಕ್ಕಳೇ. ಹಾಗಿದ್ಮೇಲೆ ದತ್ತ ಅಂದ್ರೆ ಏನು, ದತ್ತ ಅಂದ್ರೆ ಏನನ್ನು ಕೊಟ್ಟಿದ್ದಾರೋ ಅದನ್ನ ನೀವು ಬರ್ಕೊಳ್ಬೇಕಾಗಿದ್ದು. ದತ್ತದಲ್ಲಿ ಏನನ್ನ ಕೊಟ್ಟಿದ್ದಾರೋ ಅದನ್ನ ನೀವು ಈ ಹಂತದಲ್ಲಿ ಬರ್ಕೊಳ್ತೀರಿ. ಆಮೇಲೆ ಸಾಧನೀಯ, ಏನನ್ನ ಕಂಡಿಡಿಬೇಕು ಅಂದ್ರೆ ಏನನ್ನ ಕೊಟ್ಟಿದ್ದಾರೋ ಆ ಏನನ್ನ ಕೊಟ್ಟಿದ್ದಾರೋ ಅನ್ನೋ ದತ್ತದಲ್ಲಿ ಬರ್ಕೊಳ್ತೀರಿ. ಏನನ್ನ ನೀವು ಕಂಡಿಡಿಬೇಕು ಅನ್ನೋದು ಈ ಸಾಧನೀಯದಲ್ಲಿ ಬರ್ಕೊಳ್ತೀರಿ. ನೆಕ್ಸ್ಟ್ ಬರುವಂತದ್ದು ರಚನೆ. ರಚನೆಯಲ್ಲಿ ಏನ್ ಬರ್ಕೊಳ್ತೀರಿ ಅಂದ್ರೆ ಈ ಸಾಧನೆಗೆ ಪೂರಕವಾಗಿ ರಚನೆಯನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಮೂರನೇ ಹಂತದಲ್ಲಿ ಈ ರಚನೆ ಅನ್ನೋದು ಈ ಸಾಧನೆಗೆ ಪೂರಕವಾಗಿ ರಚನೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಾ ಪ್ರಮೇಯಗಳಲ್ಲೂ ಈ ರಚನೆ ಇರೋದಿಲ್ಲ, ಕೆಲವು ಪ್ರಮೇಯಗಳಲ್ಲಿ ಅತ್ಯವಶ್ಯಕವಾಗಿ ನಮಗೆ ರಚನೆ ಮಾಡಿಕೊಳ್ಳೇಬೇಕಾದಂತ ಸಂದರ್ಭ ಬಂದಾಗ ಈ ಹಂತ ನಮಗೆ ಬರುತ್ತೆ. ಈ ರಚನೆಯನ್ನ ನಾವು ಯಾವಾಗ ಬಳಸ್ಕೊಳ್ತೀವಿ ಅಂತಂದ್ರೆ ಸಾಧನೆಗೆ ಪೂರಕವಾಗಿ ಒಂದು ರಚನಾ ಹಂತಗಳನ್ನ ನಾವು ಕೈಗೊಳ್ಬೇಕಂತಂದಾಗ ನಾವು ಈ ರಚನೆಯನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇದೇ ಪ್ರಮೇಯದಲ್ಲಿ, ಟಿಎಲ್ಸ್ ಪ್ರಮೇಯದಲ್ಲಿ ಈ ರಚನೆಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಒತ್ತಾನೆ, ಆವಾಗ ರಚನೆ ನಾವು ಸಾಧನೆಯನ್ನ ನಾವು ಸುಲಭವಾಗಿ ಪರಿಹರಿಸಬಹುದು. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಕೊನೆ ಅಂತ ಬರುವಂತದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಅದು ಸಾಧನೆ. ಒತ್ತಾನೆ, ಏನು ಸಾಧನೀಯದಲ್ಲಿ ನೀವೇನನ್ನು ಸಾಧಿಸಬೇಕು ಅಂತ ನೀವು ಬರ್ಕೊಂಡಿದ್ರೋ ಅದು ಪೂರ್ತಿ ಪರಿಪೂರ್ಣವಾಗುವುದು ಎಲ್ಲಿ, ಈ ಸಾಧನೆಯ ಹಂತದಲ್ಲಿ. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಅರ್ಥ ಇದೆ ಅಂತ ಅನ್ಕೊಳ್ತೀನಿ. ದತ್ತ ಅಂದ್ರೆ ಏನನ್ನು ಕೊಟ್ಟಿದ್ದಾರೋ ಅದನ್ನು ಬರ್ಕೊಳ್ತೀರಿ, ಸಾಧನೀಯ ಅಂತಂದ್ರೆ ಏನನ್ನು ಕಂಡಿಡಿಬೇಕೋ ಅದನ್ನು ಬರ್ಕೊಳ್ತೀರಿ, ರಚನೆ ಅಂದ್ರೆ ಸಾಧನೆಗೆ ಪೂರಕವಾಗಿ ರಚನೆಯನ್ನು ನೀವು ಮಾಡ್ಕೊಳ್ತೀರಿ, ಸಾಧನೆ ಅಂತಂದ್ರೆ ಏನನ್ನ ಸಾಧಿಸಬೇಕೋ ಅದನ್ನು ವಿವಿಧ ಹಂತಗಳಲ್ಲಿ ಕಾರಣಗಳನ್ನು ಕೊಡುತ್ತಾ ಹೋಗ್ತಾನೆ. ಸಾಧನೆಯನ್ನು ನಾವು ಹಂತಗಳಲ್ಲಿ ಬರಿಬೇಕಾದಾಗ ಕಾರಣಗಳನ್ನು ಕೊಡಬೇಕು. ಕಾರಣಗಳನ್ನು ಕೊಡುತ್ತಾ ನಾವೇನ್ ಮಾಡಬೇಕು, ಆ ಸಾಧನೆಯನ್ನ ಪೂರ್ತಿಗೊಳಿಸಬೇಕು. ಏನು ಸಾಧನೆಯಲ್ಲಿ ನೀವು ಅಂದುಕೊಂಡಿರ್ತಾರೋ ಅದು ಕೊನೆ ಹಂತದಲ್ಲಿ ನಮಗೆ ಅದು ಬರಬೇಕು. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಪ್ರಮೇಯ ಅಂದ್ರೇನು ಅಂತ ಗೊತ್ತಾಯ್ತು, ಪ್ರಮೇಯದ ಹಂತಗಳು ಯಾವುವು ಅಂತ ನಿಮಗೆ ಗೊತ್ತಾಯ್ತು, ಎಕ್ಸಾಮಿನ ದೃಷ್ಟಿಯಿಂದ ಪ್ರಮೇಯ ಎಷ್ಟು
ಪ್ರಾಮುಖ್ಯತೆಯನ್ನು ಪಡೆದಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಯ್ತು. ಒಟ್ಟು ಒಂದು 6-7 ಪ್ರಮೇಯಗಳು ಈ ಒಂದು ಅಧ್ಯಾಯದಲ್ಲಿ ಬರ್ತವೆ. ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು, ಯಾಕಂದ್ರೆ ಪ್ರಮೇಯಗಳನ್ನು ಚೆನ್ನಾಗಿ ಕಲಿತರೆ ಖಂಡಿತ ನೀವು ಉಳಿದ ಲೆಕ್ಕಗಳನ್ನು ನೀವು ಏನ್ ಮಾಡಬಹುದು, ಆತ್ಮವಿಶ್ವಾಸದಿಂದ ಪರಿಹರಿಸಬಹುದು. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ನನ್ನ ಚಾನೆಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಓಕೆ, ಪ್ರಮೇಯನ ಶುರು ಮಾಡೋಣ ಅಲ್ವಾ. ಓಕೆ ಸ್ಟೂಡೆಂಟ್ಸ್, ಮೊದಲನೇ ಪ್ರಮೇಯ, ಪ್ರಮೇಯದ ಎಡ್ಡಿಂಗ್ ಈ ರೀತಿ ಇದೆ ನೋಡ್ರಿ. ಶೀರ್ಷಿಕೆ ಏನಪ್ಪಾ ಅಂತಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಟೇಲ್ಸ್ನ ಪ್ರಮೇಯ ಅಂತ ಇದೆ. ಇದು ಎಡ್ಡಿಂಗ್ ಅಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕ್ವಶನ್ ಈ ರೀತಿ ಬರುತ್ತೆ, ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಪ್ರಶ್ನೆ ಬರಬಹುದು. ಅಥವಾ ಟೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಥವಾ ಸಾಧಿಸಿ ಅಂತಂದೇಳಿ ಪ್ರಶ್ನೆ ಬರಬಹುದು. ಅಂದ್ರೆ ಪ್ರಶ್ನೆ ಈ ರೀತಿ ಇತ್ತು ಅಂತ ಅನ್ಕೊಳ್ರಿ, ಟೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಅಂತ ಅಷ್ಟೇ ಕೊಟ್ರು ಅಂತಂದ್ರೆ ನೀವು ಸ್ಟೇಟ್ಮೆಂಟ್ ಅಷ್ಟೇ ಬರೀಬೇಕಾಗುತ್ತೆ. ನೆನ್ಪಿಟ್ಕೊಳ್ರಿ, ಮೂಲ ಸಮಾನುಪಾತತೆಯ ಪ್ರಮೇಯ ನಿರೂಪಿಸಿ ಅಂತ ಏನಾದ್ರೂ ಕೊಟ್ರೆ ಓನ್ಲಿ ಸ್ಟೇಟ್ಮೆಂಟ್ ಅನ್ನ ಬರೀಬೇಕಾಗತ್ತೆ. ಅಲ್ಲಿ ಅಂಕಗಳನ್ನ ನೋಡಿ, ಅಂಕಗಳನ್ನ ನೋಡಿದಾಗ ಅಲ್ಲಿ ನಿಮಗೆ ಗೊತ್ತಾಗತ್ತೆ ಅಲ್ಲಿ ಒಂದು ಮಾರ್ಕ್ಸ್ಗೆ ಏನಾದರೂ ಕೊಟ್ಟಿದ್ರು ಅಂತಂದ್ರೆ ಕೇವಲ ಸ್ಟೇಟ್ಮೆಂಟ್ ಅನ್ನಷ್ಟೇ ಬರೀಬೇಕು, ಹೇಳಿಕೆಯನ್ನಷ್ಟೇ ಬರೀಬೇಕು. ತೇಲ್ಸ್ ಪ್ರಮೇಯ ಏನನ್ನ ನಿರೂಪಣೆ ಇದೆ, ಯಾವ ನಿರೂಪಣೆ ಇದೆ ಅದನ್ನಷ್ಟೇ ಬರೀಬೇಕಾಗತ್ತೆ. ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಂದ್ರೆ ನೀವು ಈ ಒಂದು ಪ್ರಮೇಯದ ಎಲ್ಲಾ ಹಂತಗಳನ್ನು ನೀವು ಬರೆಯಬೇಕಾಗತ್ತೆ. ಈ ಒಂದು ಪ್ರಮೇಯ 5 ಅಂಕಗಳಿಗೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ. ಅಂದ್ರೆ ನಿರೂಪಣೆಗೆ 1 ಮಾರ್ಕ್ಸ್, ಉಳಿದ ಎಲ್ಲಾ ಹಂತಗಳಿಗೆ ಒಟ್ಟು 4 ಮಾರ್ಕ್ಸ್ನೊಂದಿಗೆ ಒಟ್ಟು 5 ಅಂಕಗಳಿಗೆ ಈ ಒಂದು ಪ್ರಮೇಯ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಮಕ್ಕಳೇ ನಿಮಗೆ ಪ್ರಶ್ನೆಯನ್ನ ಈ ರೀತಿ ಕೊಡಬಹುದು, ತೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡಬಹುದು. ಅಥವಾ ನೋಡ್ರಿ, 3 ಹಂತದಲ್ಲಿ ಕೊಡಬಹುದು ಅಂತ ಹೇಳ್ತೀನಿ. ಇನ್ನೊಂದು ಹಂತ ಇದೆ ನೋಡ್ರಿ, ಅವರು ಈ ಹೇಳಿಕೆಯನ್ನು ಕೊಟ್ಟು ಎಂದು ಸಾಧಿಸಿ ಅಂತ ಲಾಸ್ಟಿಗೂ ಕೂಡ ಬರೀಬಹುದು. ಹೇಳಿಕೆ ಏನಿದೆಯಪ್ಪ ಇದರಲ್ಲಿ, ನಿರೂಪಣೆ ಏನಿದೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ನೋಡ್ರಿ ಒಂದೇ ವಾಕ್ಯ ಇಲ್ಲಿ ತನಕ ಇದೆ, ಹೋಗ್ತಾನೆ, ಸರಳ ರೇಖೆಯು ಕಾಮ ಆಗ್ತೀನಿ ನಾನು, ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಪೂರ್ತಿ ಹೇಳಿಕೆ ಇದೆ. ಇದು 1 ಮಾರ್ಕ್ಸ್ ಕೇಳಬಹುದು. ಅವರು ತೇಲ್ಸ್ನ ಪ್ರಮೇಯವನ್ನು ನಿರೂಪಣೆ ಕೊಡಿ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಕೇಳಬಹುದು. ನೀವು ಈ ಸ್ಟೇಟ್ಮೆಂಟ್ ಬರೀಬೇಕಾಗತ್ತೆ ಮಕ್ಕಳೇ. ಈ ಅಥವಾ ಈ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಲಾಸ್ಟ್ಗೆ ಎಂದು ಸಾಧಿಸಿ ಅಂತ ಕೊಟ್ಟರೂ ಕೂಡ ಅದು ಮೂಲ ಸಮಾನುಪಾತತೆಯ ಪ್ರಮೇಯನೇ ಅಥವಾ ತೇಲ್ಸ್ ಪ್ರಮೇಯ ಅಂತಂದೇಳಿ ನೀವು ಅಂದ್ಕೊಳ್ಬೇಕಾಗತ್ತೆ. ಹಾಗಾಗಿ ಮಕ್ಕಳೇ, ನೀವು ಈ 3 ಅಂಶಗಳನ್ನ ನೀವು ಗೊತ್ತುಪಡಿಸಿಕೊಳ್ಬೇಕು. ಅಂದ್ರೆ ನೀವು 3 ಅಂಶಗಳು ನಿಮಗೆ ಗೊತ್ತಿರಬೇಕು. ಓಕೆ ಸ್ಟೂಡೆಂಟ್ಸ್, ಹಾಗಿದ್ದ ಮೇಲೆ ಈ ಹೇಳಿಕೆಯ ಪ್ರಕಾರ ನಾವು ಪ್ರಮೇಯವನ್ನ ಸಾಧಿಸಬೇಕಾಗತ್ತೆ ಮಕ್ಕಳೇ. ಹಂತಗಳು ಏನಿದಾವಲ್ಲ ನಾನು ಹೇಳಿದ 4 ಹಂತಗಳು ಯಾವ್ಯಾವ ಹೇಳಿ, ದತ್ತ, ಸಾಧನೀಯ, ರಚನೆ ಮತ್ತು ಸಾಧನೆ. ಈ 4 ಹಂತಗಳನ್ನು ನಾವು ಈ ಪ್ರಮೇಯದಲ್ಲಿ ಬಳಸಿಕೊಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಈಗ ಮೊದಲನೇ ಹಂತಕ್ಕೆ ಬರೋದಾದ್ರೆ ದತ್ತ, ಹೋಗ್ತಾನೆ, ದತ್ತದಲ್ಲಿ ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬರೀಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ಹೇಳಿಕೆಯನ್ನು ಗಮನಿಸಿ ನಾವೇನ್ ಮಾಡಬೇಕಾಗತ್ತೆ, ಚಿತ್ರವನ್ನು ಕೂಡ ನಾವೇ ಬರ್ಕೊಳ್ಬೇಕಾಗತ್ತೆ. ಅವರು ಚಿತ್ರವನ್ನು ಕೊಟ್ಟಿರೋದಿಲ್ಲ ಮಕ್ಕಳೇ, ಬರೀ ಹೇಳಿಕೆಯನ್ನ ಕೊಟ್ಟಿರಬಹುದು ಅಥವಾ ಈ ರೀತಿ ತೇಲ್ಸ್ ಪ್ರಮೇಯವನ್ನು ಸಾಧಿಸಿ ಅಂತ ಪ್ರಶ್ನೆಯನ್ನು ಕೊಡಬಹುದು. ನೀವು ಚಿತ್ರವನ್ನ ಬರ್ಕೊಳ್ಬೇಕಾಗತ್ತೆ, ಹೇಳಿಕೆಯನ್ನು ಓದುತ್ತಿರುವಂತೆಯೇ ಚಿತ್ರಗಳನ್ನ ಬರ್ಕೊಳ್ಬೇಕು. ನೆನ್ಪಿಟ್ಕೊಡ್ರಿ, ಪ್ರಮೇಯ ಕಲಿಯೋ ರೀತಿ ಯಾವ ರೀತಿ ಇದೆಯಪ್ಪ ಅಂದ್ರೆ ಹೇಳಿಕೆಯನ್ನು ಓದುತ್ತಿರುವಂತೆಯೇ ಚಿತ್ರವನ್ನ ಬರ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ರಿ, ತ್ರಿಭುಜದ ಅಂದ ತಕ್ಷಣ ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ತ್ರಿಭುಜವನ್ನ ನಾನು ರಚನೆಯನ್ನ ಮಾಡ್ತೀನಿ. ತ್ರಿಭುಜದ ಅಂತ ಇದೆ, ಹಾಗಾಗಿ ನಾನೇನ್ ಮಾಡ್ತೀನಿ, ಇಲ್ಲೊಂದು ತ್ರಿಭುಜವನ್ನ ರಚನೆ ಮಾಡ್ತೀನಿ. ಸ್ಟೂಡೆಂಟ್ಸ್, ಇಲ್ಲೊಂದು ತ್ರಿಭುಜವನ್ನ ರಚನೆ ಮಾಡ್ತೀನಿ. ನಾನು ಯಾವ ರೀತಿ ಸಾಧಿಸ್ಕೊಂತ ಹೋಗ್ತೀನೋ ಅದೇ ರೀತಿಯಾಗಿ ನೀವು ಸಾಧನೆಯನ್ನ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ರಿ, ತ್ರಿಭುಜದ 2 ಬಾಹುಗಳನ್ನು ನೋಡಿ, ತ್ರಿಭುಜದ ಅಂತ ಒಂದು ಪದ ಬಂದಿದ್ದಕ್ಕೆ ನಾನೇನು ಮಾಡಿದೆ, ಒಂದು ತ್ರಿಭುಜವನ್ನು ನಾನು ಬರೆದೆ.
ಓಕೆ, ಎರಡು ಬಾಹುಗಳನ್ನು ಅಂತ ಹೇಳಿದರೆ ಎರಡು ಬಾಹುಗಳಂದ್ರೆ ನಾವು ಎರಡು ಬಾಹುಗಳನ್ನು ನಾನು ತಗೊಳ್ತೀನಿ, ಇವೆರಡು ಬಾಹುಗಳನ್ನು ತಗೊಳ್ತೀನಿ, ಎರಡು ಬಾಹುಗಳನ್ನು ಅಂದಾಗ ನಾನು ಎರಡು ಬಾಹುಗಳನ್ನು ಆಯ್ಕೆ ಮಾಡಿಕೊಂಡೆ, ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ. ವಿಭಿನ್ನ ಬಿಂದುಗಳಲ್ಲಿ ಅಂದ ತಕ್ಷಣ ನೀವು ಎಲ್ಲಾದರೂ ಬಿಂದು ಕೊಟ್ಕೊಡ್ರಿ, ನಡುವೆನೆ ಕೊಟ್ಕೋಬೇಕು ಅಂತ ಏನಿಲ್ಲ, ಎಲ್ಲಾದರೂ ಬಿಂದು ಕೊಟ್ಕೊಡ್ರಿ. ನಾನು ಇಲ್ಲೊಂದು ಅಂದಾಜಲ್ಲಿ ನಾನು ಎರಡು ಬಿಂದುಗಳನ್ನು ನಾನು ಇಲ್ಲಿ ಗುರುತಿಸ್ತೀನಿ. ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಅಂತ ಹೇಳಿದ್ರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಪದ ಇದೆ, ಸಮಾಂತರವಾಗಿ ಅಂತ ಇದೆ. ಅಂದ್ರೆ ಎರಡು ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಿಂದು ಒಂದು ಬಾಹುವಿಗೆ ಅವತ್ತಾನೆ. ಒಂದು ಬಾಹು ಯಾವುದು? ಈಗ ಎರಡು ಬಾಹುಗಳಿಗೆ ಅಲ್ಲಿ ಎರಡು ಬಿಂದುಗಳನ್ನು ನಾನು ಗುರುತಿಸಿದ್ದೀನಿ. ಇನ್ನೊಂದು ಬಾಹು ಯಾವುದು? ಈ ಬಾಹು, ಬಿ ಸಿ ಬಾಹು. ಈ ಬಿ ಸಿ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಓಕೆ, ಸಮಾಂತರವಾಗಿ ಎಳೆದ ಸರಳ ರೇಖೆಯು ಯಾವ ರೀತಿ ಎಳಿಬೇಕು? ಸಮಾಂತರವಾಗಿ ಎಳಿಬೇಕು. ಸಮಾಂತರವಾಗಿ ಎಳಿಬೇಕು ಅಂತಂದ್ರೆ ಅರ್ಥ, ಈ ಒಂದು ಬಾಹು ಯಾವುದಕ್ಕೆ ಸಮಾಂತರವಾಗಿರಬೇಕು? ಬಿ ಸಿಗೆ ಸಮಾಂತರವಾಗಿರಬೇಕು. ನಿಮಗೆ ಗೊತ್ತಿದೆ ಸಮಾಂತರ ರೇಖೆಗಳನ್ನು ಎಷ್ಟೇ ಉದ್ದಿಸಿದ್ರು ಕೂಡ ಒಂದನ್ನೊಂದು ಛೇದಿಸುವುದಿಲ್ಲ, ಒಂದನ್ನೊಂದು ಏನಾಗೋದಿಲ್ಲವು, ಛೇದಿಸುವುದಿಲ್ಲ. ಆ ರೀತಿ ನೀವೇನ್ ಮಾಡಬೇಕು, ಒಂದು ರೇಖೆಯನ್ನು ಎಳಿಬೇಕು. ಮಕ್ಕಳೇ ಇಲ್ಲಿ ನೋಡಿ, ನಾನು ಚಿತ್ರವನ್ನು ಬರೆದಿದ್ದು ಈ ಹೇಳಿಕೆಯ ಓದುತ್ತಿರುವಾಗಲೇ ನಾನು ಈ ಚಿತ್ರವನ್ನು ಬರೆದಿದ್ದೀನಿ. ತ್ರಿಭುಜದ ಅಂತ ಹೇಳಿದ್ದೀನಿ, ತ್ರಿಭುಜ ಬರೆದಿದ್ದೀನಿ. ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಅಂದ ತಕ್ಷಣ ಎರಡು ವಿಭಿನ್ನ ಬಿಂದುಗಳನ್ನು ಗುರುತಿಸಿದೆ ನಾನು. ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ, ಬಾಹುವಿಗೆ ಸಮಾಂತರವಾಗಿ ಅಂದಾಗ ಬೀಸಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು, ಈ ಸರಳ ರೇಖೆಯನ್ನು ನಾನು ಎಳೆದಿದ್ದೀನಿ. ಹತ್ತನೆ, ಓಕೆ, ಇದಕ್ಕೆ ಹೆಸರು ಕೊಡ್ತೀನಿ ನಾನು, ಡಿ ಮತ್ತು ಇ ಅಂತ ಹೆಸರು ಕೊಡ್ತೀನಿ ನಾನು. ಉಳಿದೆರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ. ಮಕ್ಕಳ ಇಲ್ಲಿ ನೋಡ್ರಿ, ಈ ಕಾಮ ಇಂದ ನೆಕ್ಸ್ಟ್ ಏನು ಹೇಳಿಕೆ ಬರುತ್ತಲ್ಲ, ಉಳಿದೆರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಅಂತಿದೆಯಲ್ಲ, ಇದನ್ನ ನೀವು ಸಾಧನೀಯದಲ್ಲಿ ಬರೀಬೇಕು, ಅದನ್ನು ಸಾಧಿಸಬೇಕಾಗತ್ತೆ. ಕೊನೆಗೆ ನಾವು ಸಾಧಿಸಬೇಕಾಗತ್ತೆ, ಓಕೆ. ಉಳಿದೆರಡು ಬಾಹುಗಳನ್ನು ಅಂದ್ರೆ ಉಳಿದೆರಡು ಬಾಹುಗಳು ಯಾವು? ಇದಕ್ಕೆ ಸಮಾಂತರವಾಗಿ ಹೇಳಿದ್ ಯಾವುದು? ಬಿ ಸಿ ತಾನೆ. ಉಳಿದೆರಡು ಬಾಹುಗಳು ಯಾವು? ಎ ಬಿ ಮತ್ತು ಎ ಸಿ. ಯಾವ ರೀತಿ ವಿಭಾಗಿಸುತ್ತಪ್ಪ ಅದು? ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಅಂದ್ರೆ ಎ ಡಿ ಬೈ ಡಿ ಬಿ ಎಇ ಬೈ ಇ ಸಿ ಆಗಿ ವಿಭಾಗಿಸುತ್ತದೆ. ನೋಡ, ಸಮಾನುಪಾತದಲ್ಲಿ ಈ ಕಡೆ ಬಾಹುವನ್ನು ಯಾವ ರೀತಿ ನಾನು ವಿಭಾಗ ಮಾಡಿದನೋ ಆ ಪಕ್ಕದಲ್ಲಿರುವಂತಹ ಇನ್ನೊಂದು ಬಾಹುವನ್ನು ಕೂಡ ನಾನು ಅದೇ ರೀತಿನೇ ವಿಭಾಗಿಸಬೇಕು. ಇಲ್ಲಿ ನೋಡ್ರಿ, ಎ ಡಿ ಬೈ ಡಿ ಬಿ ಅಂತ ನಾನು ವಿಭಾಗಿಸಿದ್ರೆ ಎಇ ಬೈ ಇ ಸಿ ಅಂತಾನೆ ನೀವು ಬರ್ಕೊಳ್ಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಇವೆರಡು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಂದೇಳಿ ಈ ಹೇಳಿಕೆ ಹೇಳ್ತಾ ಇದೆ. ಓಕೆ ಸ್ಟೂಡೆಂಟ್ಸ್, ಈ ಹಂತದವರೆಗೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅವರು ಸ್ಟೇಟ್ಮೆಂಟ್ ಅಷ್ಟೇ ಕೊಡಬಹುದು ಅಥವಾ ಒನ್ ಲೈನ್ ಕ್ವಶನ್ ಟೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡಬಹುದು, ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತಂದೇಳಿ ಅವರು ಕೊಡಬಹುದು. ಯಾವ ರೀತಿನಾದರೂ ಪ್ರಶ್ನೆ ಬರಬಹುದು ಮಕ್ಕಳೇ. ಓಕೆ ಸ್ಟೂಡೆಂಟ್ಸ್, ಆಗಿದ್ದ ಮೇಲೆ ಈಗ ಈ ಪ್ರಮೇಯದ ಮೊದಲ ಹಂತ ನಿಮಗೆ ಗೊತ್ತಿದೆ. ಮೊದಲ ಹಂತ ಯಾವುದು ಹೇಳಿ? ಮೊದಲ ಹಂತ ದತ್ತ. ಮೊದಲ ಹಂತ ಯಾವುದು? ದತ್ತ. ದತ್ತ ಅಂದ್ರೆ ಏನು ಅಂತ ನಿಮಗೆ ಹೇಳಿದೆ ನಾನೀಗ. ದತ್ತ ಅಂದ್ರೆ ಏನು ಹೇಳಿ? ದತ್ತ ಅಂದ್ರೆ ಏನನ್ನು ಕೊಟ್ಟಿದ್ದಾರೋ ಅದನ್ನ ನಾವು ಬರ್ಕೊಳ್ಬೇಕಾಗಿರುವಂತದ್ದು ದತ್ತ. ಓಕೆ ಸ್ಟೂಡೆಂಟ್ಸ್, ಓಕೆ. ಈ ದತ್ತದಲ್ಲಿ ನಾವ್ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆಯೋ ಅದನ್ನ ಬರ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಮಕ್ಕಳೇ ಪ್ರಮೇಯಗಳನ್ನ ಬಾಯ್ಹಾಟ್ ಮಾಡಬಾರ್ದು, ಬಾಯಿಪಾಠ ಮಾಡಬಾರ್ದು. ಅರ್ಥೈಸಿಕೊಂಡು ಸಾಧಿಸೋದನ್ನ ಕಲ್ತ್ಕೋಬೇಕು. ಇದನ್ನ ಚೆನ್ನಾಗಿ ಅರ್ಥೈಸಿಕೊಂಡು ನೀವು ಸಾಧಿಸಿದಿರಿ ಅಂತಂದ್ರೆ ಖಂಡಿತ ನಿಮಗೆ ಲೆಕ್ಕ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಓಕೆ, ದತ್ತ. ದತ್ತ ಅಂದ್ರೆ ಏನ್ ಹೇಳಿ? ಏನನ್ನು ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋದು. ಏನ್ ಕೊಟ್ಟಿದ್ದಾರೆ ಇಲ್ಲಿ? ತ್ರಿಭುಜ ಎ ಬಿ ಸಿ ಯಲ್ಲಿ, ತ್ರಿಭುಜ ಎ ಬಿ ಸಿ ಯಲ್ಲಿ ನೋಡ್ರಿ, ತ್ರಿಭುಜ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಯಲ್ಲಿ ಇಲ್ಲಿ ಡಿಇ ಯಾವ್ದಕ್ಕೆ ಸಮಾಂತರ ಆಗಿದೆ ನೋಡ್ರಿ? ಡಿಇ ಸಮಾಂತರ ಯಾವ್ದಕ್ಕೆ ಹೇಳ್ರಿ? ಬಿ ಸಿ. ಡಿಇ ಯಾವ್ದಕ್ಕೆ ಸಮಾಂತರ ಆಗಿದೆ? ಬಿ ಸಿಗೆ ಸಮಾಂತರ ಆಗಿದೆ. ಹೌದಾನೆ? ಡಿಇ ರೇಖೆಯು, ಡಿಇ ರೇಖೆಯು, ಓಕೆ, ಡಿಇ ರೇಖೆಯು ಎಲ್ಲೆಲ್ಲಿ ಅದು ಛೇದಿಸಿದೆ ನೋಡ್ರಿ, ಎ ಬಿ ಮತ್ತು ಎ ಸಿಗಳನ್ನು. ಡಿಇ ರೇಖೆಯು ಎ ಬಿ ಮತ್ತು ಎ ಸಿಗಳನ್ನು, ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ, ಕ್ರಮವಾಗಿ ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ ಎಲ್ಲೆಲ್ಲಿ ನೋಡ್ರಿ? ಡಿ ಮತ್ತು ಈ ಬಿಂದುಗಳಲ್ಲಿ ಛೇದಿಸಿದೆ. ಈ ಬಿಂದುಗಳಲ್ಲಿ ಛೇದಿಸಿದೆ ನೋಡ್ರಿ. ದತ್ತದಲ್ಲಿ ನಾವೇನ್ ಬರೆದಿವಿ ಅಂತಂದ್ರೆ ಏನನ್ನು ಕೊಟ್ಟಿದಾರ ಅದನ್ನು ಬರೆದಿದ್ದೀವಿ ನಾವು. ಇಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಯಲ್ಲಿ, ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಸಮಾಂತರ ಯಾವುದಕ್ಕೆ? ಬಿ ಸಿ. ಹೋಗ್ತಾನೆ, ಮತ್ತೆ ಇವೆರಡು ಬಿಂದುಗಳನ್ನು ನಾವು ಹೇಳಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೋಡ್ರಿ, ಡಿಇ ರೇಖೆಯು, ಈ ರೇಖೆ ಇದೆಯಲ್ಲ,
ಎ ಬಿ ಮತ್ತು ಎ ಸಿಗಳನ್ನು ಕ್ರಮವಾಗಿ ಎಲ್ಲೆಲ್ಲಿ ಡಿ ಮತ್ತು ಇ ಬಿಂದುಗಳಲ್ಲಿ ಛೇದಿಸಿದೆ ಅಂತ ಅವರು ಕೊಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೋ ಅದನ್ನು ನಾನು ದತ್ತದಲ್ಲಿ ಬರೆದಿದ್ದೀನಿ. ಈಗ ನೆಕ್ಸ್ಟ್ ಬರುವಂತಹ ಹಂತ ಯಾವುದು? ಎರಡನೇ ಹಂತ ನಿಮಗೆ ಗೊತ್ತಿದೆ, ಸಾಧನೀಯ. ಎರಡನೇ ಹಂತ ಯಾವುದು? ಸಾಧನೀಯ. ಸಾಧನೀಯ ಏನಪ್ಪಾ ಅಂತಂದ್ರೆ ಏನನ್ನ ಸಾಧಿಸಬೇಕೋ ಅದನ್ನ ನೀವು ಬರಿಬೇಕಾಗತ್ತೆ. ಏನನ್ನ ಸಾಧಿಸಬೇಕು ಅಂತೇಳಿ ಇಲ್ಲಿ ನೋಡ್ರಿ, ಕಾಮಯಿಂದ ಈ ಕಡೆಯಿಂದ ಏನು ಸ್ಟೇಟ್ಮೆಂಟ್ ಬರುತ್ತಲ್ಲ ಅದು ನಾವು ಏನನ್ನ ಸಾಧಿಸಬೇಕು ಅಂತ ಹೇಳುತ್ತದೆ. ಉಳಿದೆರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಿದ್ರು. ಉಳಿದೆರಡು ಬಾಹುಗಳು ಯಾವಪ್ಪ? ಉಳಿದೆರಡು ಬಾಹುಗಳು ಎ ಬಿ ಮತ್ತು ಎ ಸಿ. ಎ ಬಿ ಮತ್ತು ಎ ಸಿ ಅಂದಾಗ ಸಮಾನ ಪಾತ್ರದಲ್ಲಿ ನಾನು ನಿಮಗೆ ಆಗಲೇ ಹೇಳಿದೆ, ಎ ಡಿ ಬೈ ಡಿ ಬಿ ನೋಡ್ರಿ, ಈ ಮೊದಲನೇ ಬಾಹುವನ್ನು ಯಾವ ರೀತಿ ವಿಭಾಗ ಮಾಡಿದನೋ ಎರಡನೇ ಬಾಹುವನ್ನು ಅದೇ ರೀತಿ ಮಾಡ್ಬೇಕು ನೀವು. ಎ ಡಿ ಬೈ ಡಿ ಬಿ ಅಂತ ಬರೆದ ಮೇಲೆ ಎಇ ಬೈ ಇ ಸಿ ಈ ರೀತಿ ವಿಭಾಗ ಮಾಡುತ್ತೆ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ದತ್ತದಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನು ಬರೆದ್ವಿ ನಾವು. ಸಾಧನೆಯಲ್ಲಿ ಏನನ್ನ ಸಾಧಿಸಬೇಕು ಅನ್ನೋದನ್ನ ನಾವಿಲ್ಲಿ ಬರೆದಿದ್ವಿ. ಈಗ ಮೂರನೇ ಹಂತಕ್ಕೆ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಅದು ರಚನೆ. ರಚನೆ ಈಗ ನಾನು ಯಾಕೆ ರಚನೆ ಮಾಡ್ಕೊಳ್ಬೇಕು ಅಂತಂದ್ರೆ ಸಾಧನೆಗೆ ಪೂರಕವಾಗಿ ನಾನು ರಚನೆಯನ್ನ ಮಾಡ್ಕೊಳ್ಬೇಕು. ಇಲ್ಲಿ ನಾನು ರಚನೆ ಯಾವ ರೀತಿ ಮಾಡ್ಕೊಳ್ತೇನೆ ಅಂದ್ರೆ ಬಿಇ ಮತ್ತು ಸಿ ಡಿ ಗಳನ್ನ ಸೇರಿಸ್ತೀನಿ. ಬಿಇ ಮತ್ತು ಸಿ ಡಿ ಮೊದಲನೇ ಹಂತದಲ್ಲಿ ಬಿಇ ಮತ್ತು ಸಿ ಡಿ ಗಳನ್ನು ಸೇರಿಸ್ತೀನಿ ನಾನು ಓಕೆ ಸಿ ಡಿ ಗಳನ್ನು ಸೇರಿಸ್ತೀನಿ. ಮತ್ತೆ ಇಎನ್ ಮೊದಲು ಡಿಎಂ ಹೇಳ್ಕೊಳ್ತೀನಿ. ಡಿಎಂ ಲಂಬವಾಗಿ ಯಾವುದಕ್ಕೆ? ಎಸಿಗೆ ಲಂಬವಾಗಿ ಡಿಎಂ ಹೇಳ್ಕೊಳ್ತೀನಿ. ಎಸಿಗೆ ಲಂಬವಾಗಿ ನೋಡ್ರಿ, ಲಂಬ ಅಂದ ತಕ್ಷಣ ಇಲ್ಲಿ ಯಾವ ಕೋನ ಉಂಟಾಗಿರುತ್ತೆ? ಇಲ್ಲಿ ಲಂಬ ಕೋನ ಉಂಟಾಗಿರುತ್ತೆ. ಇದಕ್ಕೆ ಎಂ ಅಂತ ಹೆಸರು ಕೊಡ್ತೀನಿ. ಮತ್ತೆ ಇಎನ್ ಅನ್ನ ಎ ಬಿಗೆ ಲಂಬವಾಗಿ ಹೇಳ್ಕೊಳ್ತೀನಿ. ಎ ಬಿಗೆ ಲಂಬವಾಗಿ ಓಕೆ. ಇಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ರೆ ಅಂದ್ರೆ ಅರ್ಥ ಏನು? ಅದು ಲಂಬ ಕೋನ ಉಂಟಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ ಸ್ಟೂಡೆಂಟ್ಸ್, ಆಗಿದ ಮೇಲೆ ನೋಡ್ರಿ, ರಚನೆಯನ್ನು ನಾನು ಯಾವ ರೀತಿ ಮಾಡಿದೆ? ಬಿಇ ಮತ್ತು ಸಿ ಡಿ ಗಳನ್ನೇ ಮಾಡಿದೆ, ಸೇರಿಸೆ. ಓಕೆ, ಆಗಿದ್ದ ಮೇಲೆ ಬಿಇ ಮತ್ತು ಸಿ ಡಿ ಗಳನ್ನು ಸೇರಿಸಿ ಓಕೆ ಸೇರಿಸಿದೀವಿ ನಾವು. ಅದೇ ರೀತಿ ಡಿಎಂ ಲಂಬ ಯಾವುದಕ್ಕೆ? ಎ ಸಿ. ಡಿಎಂ ಇದೆಯಲ್ಲ ಯಾವ್ದಕ್ಕೆ ಲಂಬ? ಈ ಎ ಸಿ ಬಾಹುಗೆ ಲಂಬ. ಅದೇ ರೀತಿ ನೋಡ್ರಿ, ಡಿಎನ್ ಇದೆಯಲ್ಲ ಯಾವ್ದಕ್ಕೆ ಲಂಬ? ಎ ಬಿಗೆ. ಓದ್ತಾನೆ. ಮತ್ತು ಇಎನ್ ಇದೆಯಲ್ಲ, ಮತ್ತು ಇಎನ್ ಲಂಬ ಯಾವುದಕ್ಕೆ? ಎ ಬಿ ಎಳೆಯಿರಿ. ಎ ಬಿ ಎಳೆಯಿರಿ. ಓಕೆ ಸ್ಟೂಡೆಂಟ್ಸ್, ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಈ ಮೂರು ಹಂತಗಳು ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನ್ ಕೊಟ್ಟಿದ್ದಾರೋ ಅದನ್ನು ಬರೆದಿದ್ದೀವಿ. ಸಾಧನೆಯದಲ್ಲಿ ಏನನ್ನ ಕಂಡಿಡಬೇಕು ಅನ್ನೋದನ್ನ ಬರ್ಕೊಂಡಿದೀವಿ. ರಚನೆಯಲ್ಲಿ ನಾವು ಸಾಧನೆಗೆ ಪೂರಕವಾಗಿ ಏನನ್ನ ರಚನೆ ಮಾಡ್ಕೊಳ್ಬೇಕು ಅದನ್ನ ನಾವು ಬರ್ಕೊಂಡಿದ್ವಿ. ಈಗ ನೆಕ್ಸ್ಟ್ ಕೊನೆ ಅಂತ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಅದು ಸಾಧನೆ. ಯಾವ್ದೇಳಿ? ಸಾಧನೆ. ಸಾಧನೆ ಇದು ಕೊನೆ ಅಂತ, ಬಹುಮುಖ್ಯವಾದ ಅಂತ. ಏನು ಸಾಧನೆಯದಲ್ಲಿ ನೀವು ಬರ್ಕೊಂಡಿದ್ದೀರಾ ಅದನ್ನ ನೀವು ಸಾಧಿಸಬೇಕಾಗತ್ತೆ. ಈ ಹಂತದಲ್ಲಿ ನೀವು ಸಾಧಿಸಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಈಗ ನಮಗೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ಇಲ್ಲಿ ನಾನು ಒಂದು ತ್ರಿಭುಜದ ವಿಸ್ತೀರ್ಣ ಬರೀತೀನಿ. ಚಿತ್ರದಲ್ಲಿ ನಾನು ಚಿತ್ರ ಇಲ್ಲಿ ಬರ್ಕೊಂಡಿದ್ದೀನಲ್ಲ, ಈ ಚಿತ್ರದಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ. ವಿಸ್ತೀರ್ಣ ಎ ಡಿ ಇ ಕಂಡುಹಿಡಿತೀನಿ. ಇಲ್ಲಿ ನೋಡ್ರಿ, ಈ ಒಂದು ಹಂತದಲ್ಲಿ ಬಂದಾಗ ನೆನ್ಪಿಟ್ಕೊಳ್ಳೋದಕ್ಕೆ ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ ನಾನು. ಈ ಒಂದು ತ್ರಿಭುಜದ ವಿಸ್ತೀರ್ಣ ಬರೀರಿ, ನೆಕ್ಸ್ಟ್ ಈ ತ್ರಿಭುಜದ ವಿಸ್ತೀರ್ಣ ಬರೀರಿ. ಯಾವುದು? ಪಿಡಿಇ. ಮೊದಲು ಎ ಡಿ ಇ ಪೂರ್ತಿ ಈ ಸಣ್ಣ ತ್ರಿಭುಜದ್ದು, ನೆಕ್ಸ್ಟ್ ಬಿಡಿಇ ತ್ರಿಭುಜದ ವಿಸ್ತೀರ್ಣವನ್ನು ನಾನು ಬರ್ಕೊಳ್ತೇನೆ. ಓಕೆ, ವಿಸ್ತೀರ್ಣ ಎ ಡಿ ಇ ಈಸ್ ಈಕ್ವಲ್ ಟು ಅರ್ಧ ಇಂಟು ವಿಸ್ತೀರ್ಣ ಎ ಡಿ ಈಸ್ ಈಕ್ವಲ್ ಟು, ಇದು ಒಂಬತ್ತನೇ ತರಗತಿಯಲ್ಲಿ ನೀವು ನಿಮಗೆ ಗೊತ್ತಾಗಿದೆ ಈಗಾಗಲೇ. ವಿಸ್ತೀರ್ಣ ತ್ರಿಭುಜ ಅಂತಾನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೂರು ಶೃಂಗ ಬಿಂದುಗಳು ಇದಾವೆ ಅಂತಂದ್ರೆ ಅಲ್ಲಿ ತ್ರಿಭುಜ ಇದೆ ಅಂತಾನೆ ಅರ್ಥ. ಆಗಿದ ಮೇಲೆ ವಿಸ್ತೀರ್ಣ ತ್ರಿಭುಜ ಇದನ್ನ ಯಾವ ರೀತಿ ಓದಬೇಕು? ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಅಂತಾನೆ ಅರ್ಥ. ಓದ್ತಾನೆ ಈ ರೀತಿ ಬರೆದಾಗ ಅರ್ಧ ಇಂಟು ಪಾದ ಇಂಟು. ನೋಡ್ರಿ, ಎ ಡಿ ಅಂದ್ರೆ ಪಾದ ಅಂದ್ರೆ ಯಾವ್ದು ಬರೀತೀರಿ? ಪಾದ ಯಾವುದು? ಎ ಡಿ ಅಂತ ತಗೊಳ್ತೀನಿ ನಾನು. ಎತ್ತರ ಯಾವುದು? ಇಎನ್ ಅಂತ ತಗೊಳ್ತೀನಿ. ಎ ಡಿ ಯಲ್ಲಿ ಪಾದ ಎ ಡಿ ತಗೊಂಡು ಎತ್ತರ ಯಾವ್ದು ತಗೊಳ್ತೀನಿ? ಇಎನ್ ತಗೊಳ್ತೀನಿ. ಪಾದ ಎ ಡಿ ಇಂಟು ಎತ್ತರ ಯಾವುದು? ಇಎನ್ ಅಂತ ತಗೊಳ್ತೀನಿ. ಇದು ಯಾವ ರೀತಿ ಬರ್ಕೊಂಡಿದ್ದೀನಿ? ತ್ರಿಭುಜದ ವಿಸ್ತೀರ್ಣ ಅಂದ್ರೆ ಗೊತ್ತಲ್ಲ, ಅರ್ಧ ಇಂಟು ಪಾದ ಇಂಟು ಎತ್ತರ. ಓದ್ತಾನೆ, ಇದು ಒಂದು ಸೂತ್ರ ನಿಮ್ಗೆ ಗೊತ್ತಿರುತ್ತಾನೆ, ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಒಂದು ಸೂತ್ರ ಇದು. ಓದ್ತಾನೆ, ತ್ರಿಭುಜ ಎ ಡಿ ಅಂತ ಬರ್ಕೊಂಡು ಈಗ ಅರ್ಧ ಇಂಟು ಪಾದ ಯಾವ್ದು ತಗೊಂಡೆ? ಎ ಡಿ ತಗೊಂಡೆ. ವಿಸ್ತೀರ್ಣ ಇದು ಎತ್ತರ ಯಾವುದು? ಇಎನ್ ಅನ್ನ ತಗೊಂಡಿದ್ದೀನಿ. ಓಕೆ, ಅದೇ ರೀತಿ
ವಿಸ್ತೀರ್ಣ. ಈಗ ನಾನು ಈ ತ್ರಿಭುಜದ್ದು ಹೇಳಿದೆ, ನಾನು ಮೊದಲು ಈ ತ್ರಿಭುಜ ತಗೊಂಡ ಮೇಲೆ ನೆಕ್ಸ್ಟ್ ಈ ತ್ರಿಭುಜ ಯಾವುದು, ತ್ರಿಭುಜ ಬಿಡಿ ಇದು, ತ್ರಿಭುಜ ಬಿಡಿಯ ವಿಸ್ತೀರ್ಣ, ತ್ರಿಭುಜ ಬಿಡಿಯ ವಿಸ್ತೀರ್ಣ ಏನ್ ಗೊತ್ತಾಗುತ್ತೆ ನಮಗೆ, ಬಿಡಿ ಇದು ಇಲ್ಲಿ ನೋಡ್ರಿ, ಇದೊಂದು ವಿಶಾಲ ಕೋನ ತ್ರಿಭುಜ ಆಗಿರುತ್ತೆ ನೋಡ್ರಿ. ಈ ರೀತಿ ಇಟ್ಕೊಂಡಾಗ, ಈ ರೀತಿ ಇಟ್ಕೊಂಡಾಗ ನೋಡ್ರಿ, ಪಾದ ಯಾವ್ದು ಸಿಗುತ್ತೆ ನಮಗೆ, ಡಿಬಿ, ಪಾದ ಡಿಬಿ ಸಿಗುತ್ತೆ. ಎತ್ತರ ಯಾವ್ದು ಸಿಗುತ್ತೆ ನೋಡ್ರಿ, ನೇರ ಎತ್ತರ ಯಾವುದು, ಇ ಎನ್ ಸಿಗುತ್ತೆ ನಿಮ್ಗೆ, ಗೊತ್ತಾನೆ, ಪಾದ ಯಾವುದು ಡಿಬಿ, ಎತ್ತರ ಯಾವುದು ಇ ಎನ್ ಸಿಗುತ್ತೆ ನಿಮ್ಗೆ. ಹಾಗಾಗಿ ಏನ್ ಬರೀತೀನಿ ನಾನು, ಅರ್ಧ ಇಂಟು ಪಾದ ಯಾವ್ದು ಹೇಳಿದೆ ನಾನು, ಡಿಬಿ ಇಂಟು ಎತ್ತರ ಯಾವ್ದು ಬರೆದಿದೀವಿ, ಇ ಎನ್ ಬರೆದಿದ್ದೀವಿ, ಇ ಎನ್ ಅನ್ನ ನಾವು ಬರ್ಕೊಂಡ್ವಿ. ಇದಕ್ಕೆ ನಾನು ಹಂತ ಒಂದು ಅಂತ ತಗೊಳ್ತೀನಿ, ಇದನ್ನ ಒಂದು ಅಂತ ತಗೊಳ್ತೀನಿ, ಇದನ್ನ ಎರಡು ಅಂತ ತಗೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ಇವೆರಡನ್ನ ನಾನು ಭಾಗಿಸ್ತೀನಿ. ಒಂದು ಮತ್ತು ಎರಡನ್ನು ಭಾಗಿಸಿದಾಗ, ಒಂದು ಮತ್ತು ಎರಡನ್ನು ಭಾಗಿಸಿದಾಗ, ಒಂದು ಮತ್ತು ಎರಡನ್ನು ಭಾಗಿಸಿದಾಗ ನಮಗೆ ದೊರಕುವಂತದ್ದಾದ್ರೂ ಏನು, ಏನ್ ಸಿಗುತ್ತೆ ನಮಗೆ ಇಲ್ಲಿ, ವಿಸ್ತೀರ್ಣ ಎ ಡಿಇ ಡಿವೈಡೆಡ್ ಬೈ ವಿಸ್ತೀರ್ಣ ಬಿಡಿಇ ಇಸ್ ಈಕ್ವಲ್ ಟು ಅರ್ಧ ಇಂಟು ಎ ಡಿ ಇಂಟು ಇ ಎನ್, ಅರ್ಧ ಇಂಟು ಡಿ ಬಿ ಇಂಟು ಇ ಎನ್. ನೋಡ್ರಿ, ಎರಡು ಹಂತಗಳನ್ನ ಬರೆದಿದ್ದೀನಿ, ಇಲ್ಲಿ ಕ್ಯಾನ್ಸಲ್ ಯಾವ್ಯಾವ ಆಗ್ತವೆ, ಅರ್ಧ ಅರ್ಧ ಹೋಯ್ತು, ಇ ಎನ್ ಇ ಎನ್ ಹೋಯ್ತು. ಉಳಿದಿದ್ದೇನು ನೋಡ್ರಿ, ವಿಸ್ತೀರ್ಣ ಎ ಡಿಇ ಡಿವೈಡೆಡ್ ಬೈ ವಿಸ್ತೀರ್ಣ ಬಿಡಿಇ ಇಸ್ ಈಕ್ವಲ್ ಟು ಏನ್ ಉಳಿದಿದೆಯೋ ಅದನ್ನ ಬರ್ಕೊಳ್ರಿ ನೀವು. ಓಕೆ ಸ್ಟೂಡೆಂಟ್ಸ್, ಏನ್ ಉಳಿದಿದೆ ಈಗ, ಎ ಡಿ ಬೈ ಡಿ ಬಿ, ಎ ಡಿ ಬೈ ಡಿ ಬಿ ಉಳಿದಿದೆ, ಹೌದಾನೆ, ಏನ್ ಉಳಿದಿದೆ ಅದನ್ನ ನಾನು ಬರ್ಕೊಂಡಿದ್ದೀನಿ. ಇದನ್ನ ನಾನು ಮೂರು ಅಂತ ಕೊಡ್ತೀನಿ, ಹಂತ ಮೂರು ಅಂತ ಕೊಡ್ತೀನಿ, ಹೌದಾನೆ. ಈಗ 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 ಒಂದು ಹಂತ ಆಯ್ತು, ಈಗ ಅದೇ ರೀತಿಯಾಗಿ ಇನ್ನೊಂದು ಭಾಗ ತಗೊಳ್ತೀನಿ ನಾನು, ಯಾವುದು, ಮತ್ತೆ ಈ ಸಣ್ಣ ತ್ರಿಭುಜದ ವಿಸ್ತೀರ್ಣ ಎ ಡಿ ಇಯ ವಿಸ್ತೀರ್ಣ, ಮತ್ತೆ ಈ ಇಲ್ಲೊಂದಿದೆ ನೋಡ್ರಿ ಸಿ ಡಿ ಇ ಅನ್ನೋ ಒಂದು ಇನ್ನೊಂದು ತ್ರಿಭುಜ ಇದೆಲ್ಲ, ಅವೆರಡು ವಿಸ್ತೀರ್ಣ ನಾನು ಹೋಲಿಸ್ತೀನಿ. ಓಕೆ, ವಿಸ್ತೀರ್ಣ ಎ ಡಿಇ, ವಿಸ್ತೀರ್ಣ ಎ ಡಿಇ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಎಂಟು ಎತ್ತರ ಬರಿಬೇಕು ತಾನೆ. ಇಲ್ಲಿ ನೋಡ್ರಿ, ಅರ್ಧ ಇಂಟು ಪಾದ ಎತ್ತರ ತಗೋಬೇಕಂದಾಗ ನಾನು ಇಲ್ಲಿ ತಗೋಬೇಕಾಗಿರೋದು ಪಾದ ಯಾವುದು, ಎ ಇ ತಗೊಳ್ತೀನಿ, ಅದೇ ರೀತಿ ಎತ್ತರ ಯಾವ್ದು ತಗೊಳ್ತೀನಿ, ಡಿ ಎಂ ತಗೊಳ್ತೀನಿ, ಹೌದಾನೆ. ಮೊದಲೇನ್ ತಗೊಂಡಿದ್ದೆ, ಪಾದ ಎ ಡಿ ತಗೊಂಡಿದ್ದೆ, ಎತ್ತರ ಯಾವ್ದು ತಗೊಂಡಿದ್ದೆ, ಎತ್ತರ ಯಾವ್ದು ತಗೊಂಡಿದ್ದೆ, ಇ ಎನ್ ತಗೊಂಡಿದ್ದೆ. ಈಗೇನ್ ತಗೊಳ್ತೀನಿ, ಪಾದ ಎ ಇ ತಗೊಂಡು ಎತ್ತರ ಯಾವ್ದು ತಗೊಳ್ತೀನಿ, ಡಿ ಎಂ ತಗೊಳ್ತೀನಿ, ಹೌದಾನೆ. ಪಾದ ಎ ಇ ಇಂಟು ಡಿ ಎಂ ಓದ್ತಾನೆ ತಗೊಳ್ತೀನಿ. ಇದಕ್ಕೆ ಹಂತ ನಾಲ್ಕು ಅಂತ ಕೊಡ್ತೀನಿ ನಾನು. ಓಕೆ ಸ್ಟೂಡೆಂಟ್ಸ್, ಅದೇ ರೀತಿ ವಿಸ್ತೀರ್ಣ, ಈಗ ಇನ್ನೊಂದು ತ್ರಿಭುಜ ಹೇಳಿದ್ನಲ್ಲ ನಾನು, ಯಾವ್ದು ಹೇಳಿ ತ್ರಿಭುಜ, ಅದು ಡಿಇ ಸಿ ಓದ್ತಾನೆ, ಡಿಇ ಸಿ ತ್ರಿಭುಜ. ಈ ರೀತಿ ಇಟ್ಕೊಂಬೋಣ, ಈ ರೀತಿ ಇಟ್ಕೊಂಡ ನೋಡ್ರಿ, ತ್ರಿಭುಜ ಡಿಇ ಸಿ ಅಲ್ಲಿ ಪಾದ ಯಾವ್ದು ಬರುತ್ತೆ ನೋಡ್ರಿ, ಇ ಸಿ ಬರುತ್ತೆ, ಪಾದ ಇ ಸಿ ಬರುತ್ತೆ, ಎತ್ತರ ಯಾವ್ದು ಬರುತ್ತೆ ನೋಡ್ರಿ, ಮತ್ತು ಡಿ ಎಂ ಬರುತ್ತೆ, ಎತ್ತರ ಡಿ ಎಂ ಬರುತ್ತೆ. ಹಾಗಾಗಿ ತ್ರಿಭುಜ ಡಿಇ ಸಿ ಇಸ್ ಈಕ್ವಲ್ ಟು ಡಿಇ ಸಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಇ ಸಿ ಪಾದ ಇ ಸಿ ಎತ್ತರ ಯಾವುದು ಡಿ ಎಂ ಎ ಓದ್ತಾನೆ. ಇದಕ್ಕೆ ಐದು ಅಂತಂದೇಳಿ ನಾನು ತಗೊಳ್ತೀನಿ. ಹಾಗಿದ್ದ ಮೇಲೆ ಯಾವ ರೀತಿ ನಾನು ಮೇಲ್ಗಡೆ ಹಂತಗಳನ್ನು ಮಾಡಿದನೋ ಅದೇ ರೀತಿಯಾಗಿ ಎರಡನೇ ಹಂತದಲ್ಲೂ ಅದೇ ರೀತಿ ಮಾಡ್ತಿದ್ದೀನಿ. ಈಗ ನಾಲ್ಕು ಮತ್ತು ಐದನ್ನು ಭಾಗಿಸಿದಾಗ ನೋಡ್ರಿ, ಎರಡು ಹಂತಗಳನ್ನು ನಾನು ಭಾಗಿಸ್ತೀನಿ. ವಿಸ್ತೀರ್ಣ ಎ ಡಿಇ ಡಿವೈಡೆಡ್ ಬೈ ವಿಸ್ತೀರ್ಣ ನೋಡ್ರಿ ಡಿಇ ಸಿ ಇಸ್ ಈಕ್ವಲ್ ಟು ಅರ್ಧ ಇಂಟು ಎಇ ಇಂಟು ಡಿ ಎಂ ಡಿವೈಡೆಡ್ ಬೈ ಅರ್ಧ ಇಂಟು ಇ ಸಿ ಇಂಟು ಡಿ ಎಂ ಓದ್ತೇನೆ. ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ, ಅರ್ಧ ಅರ್ಧ ಕ್ಯಾನ್ಸಲ್ ಆಯ್ತು, ಡಿ ಎಂ ಕ್ಯಾನ್ಸಲ್ ಆಯ್ತು. ಉಳಿದದ್ದೇನು, ವಿಸ್ತೀರ್ಣ ಎ ಡಿಇ ಡಿವೈಡೆಡ್ ಬೈ ವಿಸ್ತೀರ್ಣ ಡಿಇ ಸಿ ಇಸ್ ಈಕ್ವಲ್ ಟು ಎಇ ಬೈ ಇ ಸಿ, ಎಇ ಬೈ ಇ ಸಿ ಆಯ್ತು. ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಿದ್ದ ಮೇಲೆ ಇದನ್ನ ಯಾವ್ದು ಹಂತ ತಗೊಳ್ತೀನಿ ನಾನು, ಇದಕ್ಕೆ ಹಂತ ಆರು ಅಂತ ತಗೊಳ್ತೀನಿ. ಈ ಮೂರನೇ ಹಂತ ಮತ್ತು ಈ ಆರನೇ ಹಂತ ಎರಡೂ ಕೂಡ ಬಹಳ ಇಂಪಾರ್ಟೆಂಟ್ ಮಕ್ಕಳೇ, ಈ ಎರಡು ಕೂಡ ಬಹಳ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕು ಅಂತಂದಾಗ ಈ ಎರಡು ಹಂತಗಳು ನಮಗೆ ಬೇಕಾಗ್ತವೆ. ಹಾಗಿದ್ದ ಮೇಲೆ ಈಗ ಇಲ್ಲಿ ನೋಡಿ, ಒಂದು ಅಂಶ ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡ್ರಿ, ಬಿಡಿಇ ಮತ್ತು ಡಿಇ ಸಿ ಎರಡು ತ್ರಿಭುಜಗಳನ್ನ ನೋಡ್ತೇನೆ ನೋಡ್ರಿ. ಬಿಡಿಇ ಅನ್ನೋ ಒಂದು ತ್ರಿಭುಜ, ಇನ್ನೊಂದು ಡಿಇ ಸಿ ಅನ್ನೋ ತ್ರಿಭುಜ. ಈ ತ್ರಿಭುಜವನ್ನು ನಾನು ಸ್ವಲ್ಪ ಈ ರೀತಿ ಉಲ್ಟಾ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ರಿ, ಈ ಎರಡು ತ್ರಿಭುಜಗಳೇನಿದಾವಲ್ಲ, ಇವು ಒಂದೇ ಪಾದ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇದೆ ನೋಡ್ರಿ. ಇವೆರಡು ತ್ರಿಭುಜಗಳು, ಈ ಒಂದೇ ಪಾದ ಯಾವ್ದು ಹೇಳ್ರಿ,
ಬಿ ಡಿಇ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳು ಯಾವ್ಯಾವು? ಡಿಇ ಮತ್ತು ಬಿಸಿ ಇವೆರಡು ಸಮಾಂತರ ಸರಳ ರೇಖೆಗಳ ನಡುವೆ ಇದಾವೆ ಅಂತಂದ್ರೆ, ಒಂಬತ್ತನೇ ತರಗತಿಯಲ್ಲಿ ನಾವು ಒಂದು ನಮಗೊಂದು ವಿಷಯ ಗೊತ್ತಿದೆ ಏನಪ್ಪ ಅಂತಂದ್ರೆ, ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವಂತಹ ಎರಡು ತ್ರಿಭುಜಗಳ ನಡುವೆ ಇರುವಂತಹ ವ್ಯತ್ಯಾಸ ಅಂದ್ರೆ ಒಂದೇ ಪಾದ ಇರಬೇಕು, ಒಂದೇ ಪಾದದ ಮೇಲೆ ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳ ನಡುವೆ ಇರುವಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಏನಾಗಿರ್ತವೆ? ಸಮವಾಗಿರ್ತವೆ. ವಿಸ್ತೀರ್ಣಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಆ ಅಂಶ ಇಲ್ಲಿ ಪರಿಗಣನೆ ಆಗುತ್ತೆ. ಹಾಗಿದ್ದ ಮೇಲೆ ಇಲ್ಲಿ ಏನ್ ಬರೀಬಹುದು? ತ್ರಿಭುಜ ಬಿಡಿಇ, ತ್ರಿಭುಜ ಬಿಡಿಇ ಮತ್ತು ತ್ರಿಭುಜ ಡಿಇಸಿ ಗಳು ಡಿಇಸಿಗಳು ಒಂದೇ ಪಾದ, ಒಂದೇ ಪಾದ ಯಾವ್ದಪ್ಪ? ಪಾದ ಯಾವ್ದಲ್ಲಿ? ಒಂದೇ ಪಾದ ಯಾವ್ದು ಹೇಳಿ? ಡಿಇ ಅವತ್ತಾನೆ. ಒಂದೇ ಪಾದ ಡಿಇ ಮತ್ತು ಒಂದೇ ಜೊತೆ ಸಮಾಂತರ ಸರಳ ರೇಖೆಗಳಾದ ಬಿಸಿ ಮತ್ತು ಡಿಇಗಳ ನಡುವೆ ಇದೆ. ಈ ಕಾರಣವನ್ನು ಇಲ್ಲಿ ಕೊಡಬೇಕಾಗತ್ತೆ ನಮಗೆ. ಒತ್ತಾನೆ, ಈ ಮೂರು ಮತ್ತು ನಾಲ್ಕು ಹಂತಗಳನ್ನು ನಾನು ಸಮ ಮಾಡ್ಕೊಳ್ಬೇಕು ಅಂತಂದಾಗ ಇಲ್ಲಿ ನೋಡ್ರಿ, ಮೂರನೇ ಹಂತದಲ್ಲಿ ಎಡಿಇ ಮತ್ತು ಬಿಡಿಇ ಒತ್ತಾನೆ. ಇವೆರಡು ವಿಸ್ತೀರ್ಣಗಳು ಬಿಡಿಇ ಮತ್ತು ಎಡಿಇ ಅಂತಂದು ಹೇಳಿ ತಗೊಂಡಿದೀವಿ. ಇಲ್ಲಿ ಎಡಿಇ ಮತ್ತು ಡಿಇಸಿ ಅಂತ ತಗೊಂಡಿದೀವಿ. ಇಲ್ಲಿ ಬಿಡಿಇ ಮತ್ತು ಡಿಇಸಿ ಎರಡು ಸಮ ಆದ ನೋಡ್ರಿ. ಇಲ್ಲಿ ಬಿಡಿಇ ಮತ್ತು ಡಿಇಸಿ ಎರಡು ಸಮ ಆಗ್ಬಿಟ್ಟು ವಿಸ್ತೀರ್ಣಗಳು ಏನಾಗ್ಬಿಟ್ಟು ಇಲ್ಲಿ ಸಮವಾಗಿಬಿಟ್ಟು. ಒತ್ತಾನೆ, ಹಾಗಿದ್ದ ಮೇಲೆ ಎಡಭಾಗ ಸಮನಾಗಿದೆ ಅಂತಂದ ಮೇಲೆ ಬಲಭಾಗ ಏನಾಗಿರುತ್ತೆ? ಸಮನಾಗಿರುತ್ತೆ ತಾನೆ. ಸ್ವಯಂ ಸಿದ್ಧದ ಪ್ರಕಾರ ಎಡಭಾಗಗಳು ಸಮನಾದ್ವಿ ಇಲ್ಲಿ, ಯಾಕಂದ್ರೆ ವಿಸ್ತೀರ್ಣಗಳು ಸಮನಾಗಿಬಿಟ್ಟು ಇಲ್ಲಿ. ಅವತ್ತಾನೆ, ಸಮನಾದಾಗ ಬಲಭಾಗದಲ್ಲಿರುವಂತಹ ಅಂಶಗಳು ಕೂಡ ಏನಾಗಿಬಿಡ್ತವೆ? ಸಮನಾಗಿಬಿಡ್ತವೆ. ಯಾಕೆ? ಈ ಕಾರಣದಿಂದ ಅವು ಏನಾಗ್ತವೆ? ಎರಡೂ ಅಂಶಗಳು ಸಮನಾಗ್ತವೆ. ಹಾಗಾಗಿ ನಾವೇನ್ ಬರೀಬಹುದು? ವಿಸ್ತೀರ್ಣ ಬಿಡಿಇ ಇವೆರಡು ಸಮನಾಗಿಬಿಟ್ಟವಲ್ಲ. ವಿಸ್ತೀರ್ಣ ಬಿಡಿಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ಡಿಇಸಿ ಹೋಗ್ತಾನೆ. ಇವೆರಡು ತ್ರಿಭುಜಗಳು ವಿಸ್ತೀರ್ಣಗಳು ಏನಾಗ್ಬಿಟ್ಟು ಇಲ್ಲಿ ಸಮನಾಗಿಬಿಟ್ಟು. ಹಾಗಾಗಿ ನಾವೇನ್ ಬರೀಬಹುದು? ಹಂತ ಯಾವ್ಯಾವ ಹಂತಗಳಿಂದ ನೋಡ್ರಿ, 3, 6 ಮತ್ತು ಇದೊಂದು ಹಂತ ಯಾವುದು? ಇದು 7 ಅಂತ ತಗೊಂತೀನಿ. 3, 6 ಮತ್ತು 7ನೇ ಹಂತಗಳಿಂದ ನಾವೇನ್ ಬರೀಬಹುದು? 3, 6 ಮತ್ತು ಹಂತ ಇನ್ನೊಂದು ಯಾವುದು? 7ರಿಂದ ನಾವು ಬರೀಬೇಕಾಗಿ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ, ನಾವು ಈ ಬಲಭಾಗದ ಅಂಶಗಳೇನಿದವಲ್ಲ ಇವು ಸಮನಾಗಿರ್ತವೆ. ಅಂದ್ರೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎಇ ಬೈ ಇ ಸಿ ಅಂತಂದೇಳಿ ನಮಗೆ ಗೊತ್ತಾಗತ್ತೆ ಮಕ್ಕಳೇ. ಇದನ್ನೇ ನಾವು ಸಾಧಿಸಬೇಕಾಗಿರೋದು ಸಾಧನೀಯದಲ್ಲಿ ಅದನ್ನೇ ನಾವು ಬರ್ಕೊಂಡಿದ್ದು. ಓಕೆ ಸ್ಟೂಡೆಂಟ್ಸ್, ನಾವು ಸಾಧನೀಯದಲ್ಲಿ ಏನನ್ನ ಕಂಡುಹಿಡಿಬೇಕು ಅಂತ ನಾವು ಬರ್ಕೊಂಡಿರ್ತೇವೋ ಕೊನೆ ಹಂತದಲ್ಲಿ ನಾವು ಅದನ್ನ ಸಾಧಿಸಿ ತೋರಿಸಬೇಕಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಇಷ್ಟನ್ನ ನೀವು ಬರೆದ್ರೆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ 5 ಮಾರ್ಕ್ಸ್ ಪೂರ್ಣ ಅಂಕಗಳು ನಿಮಗೆ ದೊರಕ್ತವೆ ಮಕ್ಕಳೇ. ಹಾಗಾಗಿ ಈ ಪ್ರಮೇಯವನ್ನ ಅರ್ಥ ಮಾಡ್ಕೊಳ್ರಿ. ಸ್ಟೇಟ್ಮೆಂಟ್ ಅಷ್ಟೇ ಕೊಡ್ತಾರೆ ಅಥವಾ ಈ ರೀತಿ ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಡ್ತಾರೆ, ಅಷ್ಟು ಬಿಟ್ರೆ ಮತ್ತಿನ್ನೇನು ಕೊಡೋದಿಲ್ಲ. ನೀವೇ ಚಿತ್ರವನ್ನ ಬರ್ಕೊಳ್ಬೇಕು, ನೀವೇ ಎಲ್ಲಾ ಹಂತಗಳನ್ನು ಕೂಡ ನೀವು ಸಾಧಿಸಿ ತೋರಿಸಬೇಕಾಗತ್ತೆ ಮಕ್ಕಳೇ. ಹಾಗಾಗಿ ಪ್ರಮೇಯಗಳು ಬಹಳ ಮುಖ್ಯ. ಇವು ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಪೂರ್ಣ ಅಂಕಗಳನ್ನು ದೊರಕಿಸಿಕೊಡೋದಕ್ಕೆ ಬಹುಮುಖ್ಯ ಪಾತ್ರವನ್ನ ವಹಿಸ್ತವೆ. ಓಕೆ ಫ್ರೆಂಡ್ಸ್, ಮುಂದಿನ ಅವಧಿಯಲ್ಲಿ ತೇಲ್ಸ್ ಪ್ರಮೇಯದ ವಿಲೋಮವನ್ನು ನಾವು ಯಾವ ರೀತಿ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.